ಮಗುನ ಕೊಡೋದೇ ಇಲ್ಲ ಅಂತ ಅಷ್ಟು ಖಡಾ ಖಂಡಿತವಾಗಿ ಹೇಳೋದಳು, ಮತ್ತೆ ಬಂದ್ಬಿಟ್ಟು ನಿಮ್ ಮಗು ಕೊಡ್ತೀನಿ ಅಂತ ಹೇಳ್ತಾಳ, ನಿಮ್ ಕಾಲಿಗೆ ಬೀಳ್ತಾಳ, ಕ್ಷಮೆ ಕೇಳ್ತಾಳ, ಅದೆಲ್ಲ ಸಾಧ್ಯ ಇಲ್ಲ ಯಜಮಾನ್ರೆ. ಈ ವಿರೂಪಾಕ್ಷ ಶಾಸ್ತ್ರ ಎಲ್ಲವೂ ಸಾಧ್ಯ. ಮನಸ್ಸು ಮಾಡಿದ್ರೆ ಕಣ್ಣು ನೋಟದಲ್ಲೇ ಹಿಮಾಲಯನ ನೀರ ಕರಗಿಸಬಲ್ಲ ಈ ವಿರೂಪಾಕ್ಷ. ಅಯ್ಯೋ, ಅದು ನನಗ್ ಗೊತ್ತಿಲ್ವಾ ಯಜಮಾನ್ರೆ. ನೀವು ಒಂದು ಕೆಲಸ ಮಾಡಿ, ಆ ಶೇಖರಿನ ಕೆಲಸದ ಕಿತ್ತು ಹಾಕ್ತೀನಿ ಅನ್ನಿ. ತಾನಾಗ ತಾನೇ ದಾರಿಗೆ ಬರ್ತಾನೆ. ದೇವಸ್ಥಾನದ ಪ್ರಸಾದ ಕೆಲಸದಿಂದಾನೆ ಅವನ ಜೀವನ ನಡೀತಾ ಇರೋದು. ಹೊಟ್ಟೆಗೆ ಹಿಟ್ಟಿಲ್ಲ ಅಂದ್ರೆ ಮಗುನು ಬೇಡ, ಏನು ಬೇಡ, ಹಸು ತಂಡದ ಸಾಕು ಅಂತಾರೆ ಜನ. ಈ ಪ್ರಯೋಗನ ಒಂದ್ಸರಿ ಪ್ರಯೋಗಿಸಿ, ಆವಾಗ ನೋಡಿ ನಿಮ್ ಕೆಲಸ ಚುಟ್ಕೆ ಚುಟ್ಕೆ ಹೊಡೆದ ಸುಲಭ ಆಗ್ಬಿಡುತ್ತೆ. ನಿನ್ನ ಸಲಹೆ ಕೇಳೋ ಪರಿಸ್ಥಿತಿ ನನಗಿನ್ನೂ ಬಂದಿಲ್ಲ, ಬರೋದು ಇಲ್ಲ. ನಿನ್ನ ಜೊತೆ ನಿಂತು ಮಾತಾಡ್ತಾ ಇದ್ದೀನಿ ಅಂತ ಅಂದ್ರೆ ಅದು ನನ್ನ ದೊಡ್ಡತನ. ನಿನಗೆ ಆ ಯೋಗ್ಯತೆ ಬಂದಿದೆ ಅಂತ ಅಲ್ಲ. ಜೋಜಿ ಜೋಜಿ, ಬಗ್ಗಾರಿ ಬಗ್ಗಾರಿ.